ಹಾಯ್, ಹಲೋ, ನಾನು ಎಂಜೆ ಲಲಿತಾ. ನಿಮಗೆ ನಾವು ಗೊಂಬೆ ಹಬ್ಬಕ್ಕೆ ನವರಾತ್ರಿಯಲ್ಲಿ 10 ದಿನ ಗೊಂಬೆಗಳಿಡ್ತೀವಿ. 10ನೇ ದಿನ ಕದಲಿಸ್ತೀವಿ. ಪಾಡ್ಯಮಿಯಿಂದನೇ ನಾವು ಗೊಂಬೆಗಳೆಲ್ಲ ಜೋಡಿಸ್ಬಿಡ್ತೀವಿ. ಅಮಾವಾಸ್ಯೆ ಆದಮೇಲೆ ಮಾರನೇ ದಿನ ಗೊಂಬೆಗಳನ್ನೆಲ್ಲ ಜೋಡಿಸ್ಬಿಡ್ತೀವಿ. ನಮ್ಮನೆಯಲ್ಲಿ ಇರುವಂಥ ಎಲ್ಲ ಗೊಂಬೆಗಳನ್ನು 5 ಸ್ಟೆಪ್ ಇಟ್ಕೋಬೇಕು. ಅದಕ್ಕೆ ನಾವು ನೋಡಿಕೊಂಡು ಎಷ್ಟು 5 ಸ್ಟೆಪ್ ಇಡಬೇಕು ನವರಾತ್ರಿಯಲ್ಲಿ. ನೋಡಿ, ಈ ಥರ ನಮ್ಮನೇಲಿ ನಾವು ಈ ಥರ ಜೋಡಿಸ್ತೀವಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಈ ಥರ ನೋಡಿ, ಈ ಥರ ಜೋಡಿಸ್ಬಿಟ್ಟು ನಮ್ಮನೇಲಿ ನೋಡಿ, ಈ ಥರ ಎಲ್ಲ ಗೊಂಬೆಗಳಿಗೂ ನಾವು ಅಲಂಕಾರ ಮಾಡ್ಕೋಬೇಕು. ಮೈನ್ ಇಲ್ಲಿ ಮರದ ಗೊಂಬೆಗಳಿಗೆ ನೋಡಿ, ಇಲ್ಲಿ ಮರದ ಗೊಂಬೆಗಳಿಗೆ ನಾವು ಎಷ್ಟು ಪಟ್ಟದ ಗೊಂಬೆಗಳು ಅಂತೀವಿ ಅದನ್ನು. ಅದಕ್ಕೆ ಗಂಡು ಒಂದು ಹೆಣ್ಣು ಗೊಂಬೆಗಳಿರುತ್ತೆ. ಅದಕ್ಕೆ ಪೀಠ ಸೀರೆ ಎಲ್ಲ ಉಡಿಸ್ಬಿಟ್ಟು ಕಳಶಗಳು 2 ಇಡ್ತೀವಿ ನಾವು. ಕಳಶಗಳು 2 ಇಡ್ತೀವಿ, ಯಾಕಂದರೆ ಕಳಶ 2 ಇಡೋದು ಕೆಲವರು ಇದರಲ್ಲಿ ಇಡ್ತಾರೆ, ಏನು ಒಂದು ತೆಂಗಿನಕಾಯಿ ಇಲ್ಲಿ. ನಾವು ತಾಮ್ರದ ಚಂಬಲ್ಲಿ ತಾಮ್ರದ ಚಂಬುಗಳು 2 ಇಟ್ಕೊಂಡು ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಕಳಶಗಳು ಶ್ರೀಕಾರ ಬರೆದ್ಬಿಟ್ಟು ಅದ್ರ ಮೇಲೆ ದಾಳಿಂಬೆಕಾಯಿ, ಹಸಿ ದಾಳಿಂಬೆಕಾಯಿ 2 ಕಾಯಿಗಳಿಡ್ತೀವಿ. ನಮಗೆ ಪಾಡ್ಯದ ದಿನ ಸಾಯಂಕಾಲ ದಿನವೇ ಪೂಜೆ ಶುರು ಮಾಡಿಬಿಡ್ತೀವಿ. ಪಾಡ್ಯದಿಂದನೇ ಯಾವಾಗಲೂ ಅಮಾವಾಸ್ಯೆ ಮುಗ್ದಿದ ತಕ್ಷಣ ನವರಾತ್ರಿ ಸ್ಟಾರ್ಟು. ದೇವರು ಇದು ಪಟ್ಟಕ್ಕೆ ಕೂತ್ಕೊಂಡಿರ್ತಾರೆ, ಆವಾಗ ನಾವು ನಾನ್ ವೆಜ್ಜು ಎಲ್ಲ ಏನು ಮಾಡೋಕ್ಕೆ ಹೋಗ್ಬಾರ್ದು. ಇರೋರು ಇಲ್ಲದೇ ಇರೋರು ಎಲ್ಲನೂ ಖಡ್ಗಮಾಲ ಸ್ತೋತ್ರ, ದೇವಿ ಪುರಾಣ, ಮತ್ತು ನವರಾತ್ರಿಯಲ್ಲಿ ಈ ಎಲ್ಲ ದೇವಿ ಸ್ತೋತ್ರಗಳೆಲ್ಲ ಓದ್ಕೋಬೇಕು ಚೆನ್ನಾಗಿ. ಬೆಳಗ್ಗೆ ಒಂದೊತ್ತಿದ್ದು ಪೂಜೆ ಮಾಡೋರು, ಗೊಂಬೆಗಳಿಟ್ಟಿರೋರು, ನೈವೇದ್ಯ ದಿನಾ ಒಂದೊಂದು ಸ್ವೀಟ್ ಮಾಡ್ತೀವಿ. ಮತ್ತು ಸಂಜೆ ಟೈಮ್ಗೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ನಾವು ಆಮೇಲೆ ಎಲ್ಲ ಒಂದು 5 ಜನ, 10 ಜನ ಯಾರು ಬಂದರೆ ಅವರಿಗೆ ತಾಂಬೂಲ ಕೊಡಬೇಕು. 9 ದಿನವೂ ತಾಂಬೂಲ ಕೊಡಬೇಕು. ವಿಜಯದಶಮಿ ದಿನ ಮತ್ತು ಪೂಜೆ ಫಸ್ಟ್ ದಿನ ತೆಂಗಿನಕಾಯಿ ಹೊಡೆದು ನಮಗೆ ಹಣ್ಣುಗಳು ಸ್ವೀಟು ಎಲ್ಲ ಇಡ್ತೀವಿ. ಅದಲ್ದಿರ ದಿನಾಗಲೂ ಒಂದೊಂದು ಅಡುಗೆ ಮಾಡಿಡಬೇಕು. ಸ್ವೀಟು ನಾವು ಸ್ವೀಟ್ ಮಾಡಿ ದೇವ್ರ ಮುಂದೆ ಇಡಬೇಕು. ಈ ಥರ ದೊಡ್ಡದಾಗಿ ಹಾಲಿದ್ರೆ ತುಂಬ ಚೆನ್ನಾಗಿ ಜೋಡಿಸ್ಬೋದು. ನಮಗೆ ಈ ಸಲ ಸ್ವಲ್ಪ ಕಡಿಮೆ ಚಿಕ್ಕದಿದೆ, ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿ ಜೋಡಿಸಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾವು ಈ ಸಲ ಪಾಡ್ಯದಿಂದ ನಾವು ಜೋಡಿಸ್ತೀವಿ ಗೊಂಬೆಗಳು. ಈ ಥರ ನೀವು ಮನೆಗಳಲ್ಲಿದ್ದರೆ ಪದ್ಧತಿಗಳಿದ್ದರೆ ಮಾಡ್ಕೊಳ್ಳಿ. ಈ ಥರ ಗೊಂಬೆಗಳು ವರ್ಷದಿಂದ ವರ್ಷಕ್ಕೆ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟು ನಮಗೂ ಅಷ್ಟು ಇರಲಿಲ್ಲ ಫಸ್ಟ್ ಮಾಡಿದಾಗ, ಇವಾಗ ಫುಲ್ ತುಂಬ ತುಂಬ ಹೋಗಿದ್ದಾವೆ. ಇವಾಗ ಜಾಗ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಗೊಂಬೆಗಿಟ್ಟು ಪದ್ಧತಿನ ಬಿಡಬಾರ್ದು ನೋಡಿ. ಯಾವಾಗಲೂ ನಾವು ಮಾಡ್ಕೊಂಡು ಬಂದಿರ್ತೀವಲ್ವ, 1 ವರ್ಷ ಇರೋಲ್ಲ ನಮಗೆ. ಯಾರಾದರೂ ತೀರೋದ್ರೆ ನಾವು ಆವಾಗ ಆ ವರ್ಷ ಎಲ್ಲ ಹಬ್ಬಗಳು ಮಾಡಲ್ಲ. ಅದಕ್ಕೆ ನಿನ್ನೆ ವರ್ಷ ನಮ್ಗೆ ಯಾವ ಹಬ್ಬಗಳು ಇರಲಿಲ್ಲ. ಈ ವರ್ಷದಿಂದ ನಾವು ಗೊಂಬೆಗಳು ಎಲ್ಲ ಪೂಜೆ ಮಾಡ್ತೀವಿ. ಇದು ನೋಡಿ, ನಾವು ಈ ಥರ ನಾವು ಪೂಜೆಗಳು ಮಾಡ್ಕೋಬೇಕು ನೋಡಿ. ಈ ಥರ ನಾವು ಅಲಂಕಾರ ಎಷ್ಟು ದೊಡ್ಡದಾಗಿದ್ದರೆ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು ನೋಡಿ. ಗೊಂಬೆಗಳು ಈ ಥರ ಅಲಂಕಾರ ಮಾಡಿಕೊಂಡು ನಮ್ಮನೇಲಿ ಏನೇನು ಗೊಂಬೆಗಳಿರುತ್ತೋ ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ನಾವು. ಈ ಥರ ನೋಡಿ, ನಮಗೆ ನೋಡಿ ಈ ಥರ ಏನು ಮರದ ಗೊಂಬೆಗಳು, ಮಣ್ಣಿನ ಗೊಂಬೆಗಳು, ಪಿಂಗಾಣಿ ಗೊಂಬೆಗಳು, ಪ್ಲಾಸ್ಟಿಕ್ ಗೊಂಬೆಗಳು ಸಹ ಇಟ್ಕೋಬೋದು ನೋಡಿ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದರೆ ಮರದ ಗೊಂಬೆಗಳು ಮಾತ್ರ, ಪಟ್ಟದ ಗೊಂಬೆಗಳು ಅಂತೀವಿ ಅದಕ್ಕೆ ನೋಡಿ. ಆ ಥರ ಪಟ್ಟದ ಗೊಂಬೆಗಳಿಗೆ ಮಾತ್ರ ಅಲಂಕಾರ ಮಾಡ್ಕೊತೀವಿ. ಇವರು ಬಜಾರಂಗಯ್ಯ ಅಂತೀವಿ ಇವ್ರನ್ನ, ಅಂಗಡಿ ಶೆಟ್ಟಿ ಅಂಗಡಿ ಅಂತ. ಅದರಲ್ಲಿ ನಾವು ಒಂದು ಅವ್ರ ಅಂಗಡಿಯಲ್ಲಿ ಏನೇನು ಸಾಮಾನು ರೇಷನ್ ಎಲ್ಲ ಇರುತ್ತಲ್ವ ಆ ಥರ ಎಲ್ಲ ಅಲಂಕಾರ ಮಾಡಿ ಚಿಕ್ಕ ಚಿಕ್ಕ ಕಪ್ಪುಗಳಲ್ಲೆಲ್ಲ ಅಕ್ಕಿ ಬೇಳೆ ರಾಗಿ ಎಲ್ಲ ಇಟ್ಟು ನಾವು ಅವ್ರ ಅಂಗಡಿಯಲ್ಲಿ ವ್ಯಾಪಾರ ಮಾಡೋ ಥರ. ಪಕ್ಕದಲ್ಲಿ ಒಂದು ಬೆಟ್ಟ, ಅದಕ್ಕೊಂದು ನವಧಾನಗಳು ಹಾಕ್ಬಿಟ್ಟು 1-3 ದಿನ ಮುಂಚೆನೇ ನೆನೆ ಹಾಕ್ಬಿಟ್ಟು ಆಮೇಲೆ ಮರಳಲ್ಲಿ ಕಲಸ್ಬಿಟ್ಟು ಒಂದು ಟ್ರೇ, ದೊಡ್ಡ ಟ್ರೇ ಇದ್ದರೆ ಟ್ರೇಯಲ್ಲು, ನೆಲದಲ್ಲಿದ್ದರೆ ನೆಲದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ಬೆಟ್ಟ, ರೋಡುಗಳು, ಮತ್ತು ಇದು
ನೀರಿರೋ ಥರ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಒಂದೆರಡು ಫಿಶ್ಗಳು ಮತ್ತು ಏನು ಬೇಕಾದರೂ ಮನೆಯಲ್ಲಿ ಚಿಕ್ಕ ಮಕ್ಕಳದ್ದು ಏನಿರುತ್ತೆ ಆಟ ಸಾಮಾನು ಅದೆಲ್ಲ ಹಾಕಿ ಅಲಂಕಾರ ಮಾಡ್ಕೋಬೋದು ನೋಡಿ. ಏನಂದರೆ ದೊಡ್ಡದಾಗಿರ್ಬೇಕು ಹಾಲು, ದೊಡ್ಡದಾಗಿದ್ದರೆ ನಮಗೆ ಈ ಥರ ಗೊಂಬೆಗಳಿಗೆಲ್ಲ ಜೋಡಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಈ ಥರ ನವರಾತ್ರಿಯಲ್ಲಿ ನಾವು 9 ದಿನಾನು ದಿನಾಗ್ಲೂ ಸಂಜೆ ಟೈಮು ದೀಪ ಹಚ್ಚಿ ಬಾಗಿಲಲ್ಲಿ ದೀಪ ಇಟ್ಟು ಹೊಸಲು ಪೂಜೆ ಮಾಡಿ ಕೆಲವರು ಹೊಸಲಿಗೆ ಮಾಡ್ತಾರೆ, ಕೆಲವರು ಹೊಸಲಿಗೆ ಪೂಜೆ ಮಾಡ್ತಾರೆ. ಹೊಸಲು ಪೂಜೆ ಮಾಡಿಬಿಟ್ಟು ಅವರ ಲಾಸ್ಟ್ ದಿನ ಹೊಸಲಿಗೆ ಮತ್ತೆ ಫಸ್ಟ್ ದಿನ ತೆಂಗಿನಕಾಯಿ ಉದ್ದು ಸಾಯಂಕಾಲ ಮತ್ತೆ ದಿನ ಪೂಜೆ ಮಾಡ್ತಾರೆ. ಆಮೇಲೆ ಲಾಸ್ಟ್ ದಿನವೂ ತೆಂಗಿನಕಾಯಿ ಹೊಡಿತಾರೆ. ನಾವು ವಿಜಯದಶಮಿ ದಿನ ನಾವು ಕದಲಿಸ್ತೀವಿ. ಈ ಇದಿರುತ್ತಲ್ವ ಈ ಕಬ್ಬಿಣದ ಗಾಡಿಗಳು ಮಿಷಿನ್ಗಳು ಆ ಥರದ್ದೆಲ್ಲ ಸಾಮಾನುಗಳಿಗೆ ಮಿಷಿನ್ಗೆಲ್ಲನೂ ನಾವು ಆಯುಧ ಪೂಜೆ ದಿನ ಮಾಡ್ಕೊತೀವಿ. ಯಾವಾಗಲೂ ನಾವು ಆಯುಧ ಪೂಜೆ ದಿನ ಪೂಜೆ ಮಾಡಿಬಿಟ್ಟು ದಶಮಿ ದಿನ ಕದಲಿಸ್ತೀವಿ. ನಾವು ರಾತ್ರಿಗೆ ಆರತಿ ಎತ್ಬಿಟ್ಟು ದಿನ ಆರತಿ ತೆಗಿಬೇಕು ದೇವರಿಗೆ. ತುಂಬ ನಿಷ್ಠೆ ಇರಬೇಕು, ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು, ಹಾಡುಗಳು ಹೇಳ್ಕೋಬೇಕು, ಬಂದವ್ರಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಕೊಡಬೇಕು. ಈ ಥರ ನೋಡಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನವರಾತ್ರಿಯಲ್ಲಿ. ನಮಗೆ ನೋಡಿ ಆ ನವರಾತ್ರಿಯಲ್ಲಿ ದೇವರೆಲ್ಲ ಪಟ್ಟಕ್ಕೆ ಕೂತ್ಕೊಂಡಿರ್ತಾರಂತೆ. ಅದಕ್ಕೆ ಯಾರು ಏನೇ ಕಷ್ಟ ಇರಲಿ ಸಿಂಪಲ್ ಆಗಲಿ ಬಿಡಿ, ಒಂದು ಕಳಶ ಇಟ್ಟು ಒಂದು ರೆಡ್ ಬ್ಲೌಸು ಗೊಂಬೆಗಳ ಪದ್ಧತಿ ಇಲ್ಲದೆ ಇರೋರು ದೇವ್ರ ಸಾಮಾನು ಆವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಟ್ಕೊಂಡು ಬ್ಲೌಸ್ ಪೀಸು ಕೆಂಪು ಬ್ಲೌಸ್ ಪೀಸು ಮೆರೂನ್ ಕಲರ್ ಆಗಲಿ ರೆಡ್ ಕಲರ್ ಆಗಲಿ, ರೆಡ್ ಕಲರ್ ಇರಬೇಕು, ಕೆಂಪು ಕಲರ್ ಸೀರೆ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡಬೇಕು ನೋಡಿ. ಕೆಂಪು ಕಲರ್ ಸೀರೆ ಉಟ್ಕೋಬೇಕು ದೇವಿಗೆ ತುಂಬ ಶುಭ. ಆವಾಗ ಕೆಂಪು ಸೀರೆಯಲ್ಲಿ ನಾವು ಪೂಜೆ ಮಾಡಿದ್ರೆ ನಮಗೆ ಬೇಗ ಕೋರಿಕೆಗಳೆಲ್ಲ ಬೇಗ ಈಡೇರುತ್ತೆ ನೋಡಿ. ನಾವು ಹಂಗೆ ನಾನು ಹಂಗೆ ಮಾಡ್ಕೊಂಬರ್ತೀನಿ ನೋಡಿ. ನಾನು ಮಾಡೋ ಥರನೇ ನಿಮಗೂ ಹೇಳ್ತಾ ಇದ್ದೀನಿ ನೋಡಿ. ಆವತ್ತು ಒಂದು ದಿನ ಮಾತ್ರ ತೆಂಗಿನಕಾಯಿ ಹೊಡೆದಿರ್ತೀವಿ, ಮಿಕ್ಕಿದ ದಿನ ಎಲ್ಲನೂ ಆರತಿ ಮಾಡಿಬಿಟ್ಟು ಅರಶಿನ ಕುಂಕುಮ ಕೊಟ್ಬಿಟ್ಟು ಎಲ್ಲರಿಗೂ ಮತ್ತು ನಾವು ಎಲ್ಲರಿಗೂ 9 ದಿನಾನು ಎಲ್ಲರಿಗೂ ಅರಶಿನ ಕುಂಕುಮ ಕೊಡಬೇಕು. ನೈವೇದ್ಯ ಮಾತ್ರ ಯಾರು ಪೂಜೆ ಮಾಡ್ತಾರೋ ಅವರು ಒಂದೊತ್ತಿದ್ದು ಅವರು ದೇವ್ರಿಗೆ ನೈವೇದ್ಯ ಕೊಟ್ಟಮೇಲೇ ನಾವು ಊಟ ಮಾಡಬೇಕು. ಈ ಥರ ದೇವಿ ಸ್ತೋತ್ರಗಳು ಲಲಿತ ಸಹಸ್ರನಾಮ ಎಲ್ಲನೂ ಓದ್ಕೊಳ್ರಿ. ದೇವಿ ಸ್ತೋತ್ರಗಳು ಏನೇನು ಇದೆಯೋ ಎಲ್ಲ ಬುಕ್ಸ್ ಸಿಗುತ್ತೆ ಇವಾಗ, ಅದರಲ್ಲಿ ಓದಿಕೊಂಡು ನಮಗೆ ದೇವರೆಲ್ಲ ಪಟ್ಟಕ್ಕೆ ಕೂತ್ಕೊಂಡಿರ್ತಾರಂತೆ. ಅದರಿಂದ ಆವಾಗ ಏನಾದರೂ ಅಂದ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರು ಸರಸ್ವತಿ ಪೂಜೆ ದಿನ ಶೃಂಗೇರಿಗೋ ಎಲ್ಲಿಗೋ ಹೋಗೋಕ್ಕಾಗದೇ ಇರೋ ಅಂಥವರು ಸರಸ್ವತಿ ಪೂಜೆ ದಿನ ನೀವು ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳಿ ಮಕ್ಕಳಿಗೆ. ಫಸ್ಟ್ ಸ್ಕೂಲ್ಗೆ ಹಾಕದೇ ಇರೋ ಅಂಥ ಮಕ್ಕಳಿಗೆ ಆವತ್ತು ಮಾಡಿ ಬೇರೆ ಮಕ್ಕಳದೆಲ್ಲ ಬುಕ್ಸ್ ಎಲ್ಲ ಇಟ್ಟು ಸರಸ್ವತಿ ಪೂಜೆ ಮಾಡ್ಕೊಳ್ಳಿ. ಗೊಂಬೆಗಳ ಹಬ್ಬ ಇಲ್ಲದೇ ಇದ್ರೂ ಅವ್ರಿಗೆ ಸರಸ್ವತಿ ಪೂಜೆ ಮಾಡ್ಕೋಬೋದು, ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಈ ಥರ ನೀವು ನಾನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ನಾನು ಫಸ್ಟೇ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಇನ್ನು ಈ ಸಲ ಸ್ವಲ್ಪ ಇನ್ನೂ ಜಾಸ್ತಿ ಅಲಂಕಾರ ಮಾಡಬೇಕು ಅಂದ್ಕೊತಾ ಇದ್ದೀನಿ ನಾನು. ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಂಜೆ ಲಲಿತಾ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಯಾರಿಗಾದರೂ ಪೂಜೆಗಳು ಗೊತ್ತಿಲ್ಲದೆ ಇರೋರಿಗೆಲ್ಲ ಪೂಜೆಗಳು ಹೇಳ್ರಿ. ಪೂಜೆಗಳು ಹೇಳೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ನೀವು ಈ ಥರ ಪೂಜೆಗಳಿಗೆ ನವರಾತ್ರಿಯಲ್ಲಿ ಯಾರೂ ಬಿಡಬೇಡಿ ಪೂಜೆಗಳನ್ನ ಮಾತ್ರ. ಏನು ಅಂದರೆ ನಿಷ್ಠೆಯಿಂದ ಮಾಡಬೇಕು, ಬೇರೆದೆಲ್ಲ ಬೆರೆಸ್ಕೋಬಾರ್ದು, ನಿಷ್ಠೆಯಿಂದ ಇರಬೇಕು. ನಾವು ಗೊಂಬೆಗಳಿಡೋ ಹತ್ರ ನಾವು ಯಾರೂ ಓಡಾಡಿಸಲ್ಲ, ಪೂಜೆಗೆ ನಿಷ್ಠೆಯಿಂದನೇ ಮಾಡಬೇಕು. ಗೊಂಬೆಗಳಂತ ಉದಾಸೀನನೂ ಮಾಡ್ಕೋಬಾರ್ದು. ನಾವು ದೇವರು ಪಟ್ಟಕ್ಕೆ ಕೂತ್ಕೊಂಡಿರ್ತಾರೆ, ಅದಕ್ಕೆ ನಾವು ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿ ಆದಿಪರಾಶಕ್ತಿ ದುರ್ಗಾ ಮಾತೆಗೆ ನೀವು ಫಸ್ಟ್ ದಿನವೂ ಪೂಜೆ ಮಾಡಿ, ತೆಂಗಿನಕಾಯಿ ಎಲ್ಲ ಹೊಡೆದು ಗಣಪತಿಗೆ ಪೂಜೆ ಮಾಡಿ, ಆಮೇಲೆ ಕೊನೆಯ ದಿನ ಲಾಸ್ಟ್ ದಿನವೂ ವಿಜಯದಶಮಿ ದಿನವೂ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಆರತಿ ತೆಗಿಬೇಕು. ದಿನ ಆರತಿ ತೆಗಿಬೇಕು ದೇವರಿಗೆ. ಆರತಿ ತೆಗೆದಿದ್ದ ನೀರು ಗಿಡದಲ್ಲಿ ಹಾಕಬೇಕು, ಬಾಗಿಲ ಮುಂದೆ ಹಾಕಬಾರ್ದು. ದೇವ್ರ ನೀರು ಗಿಡಗಳ ಮೇಲೆ ಹಾಕಬೇಕು. ಈ ಥರ ನೀವು ಆರತಿ ಮಾಡ್ಕೊಳ್ಳಿ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೀವು ಇವಾಗ ಈ ವರ್ಷದಿಂದ ಮಾಡಿ ನೋಡಿ, ಮುಂದಿನ ವರ್ಷಕ್ಕೆ ನಿಮಗೆ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತಂದರೆ. ದೇವಿದು ದಿನಾ ಒಂದೊಂದು ಶ್ಲೋಕಗಳು ಓದ್ಕೊಳ್ರಿ ಸಾಯಂಕಾಲ.
ಏಳು ಗಂಟೆಗೆ ನೀವು ಎಲ್ಲ ಶ್ಲೋಕಗಳು ಓದಿಕೊಂಡು ನಿಶಬ್ದವಾಗಿರಬೇಕು. ಮನೆಯಲ್ಲಿ ದೇವ್ರ ಪೂಜೆ ಮಾಡುವಾಗ ಎಲ್ಲರೂ ನಿಶಬ್ದವಾಗಿರಬೇಕು. ಆವಾಗಲೇ ನಮಗೂ ಮೈಂಡು ಒಂದೇ ಕಡೆ ದೇವ್ರ ಮೇಲೆ ಇರೋದು. ಯಾರಾದರೂ ಮಾತಾಡ್ತಾ ಇದ್ದರೆ ಎಲ್ಲ ಮಾಡಿದೆ ಗಮನ ಎಲ್ಲ ಈ ಕಡೆ ಬಂದುಬಿಡುತ್ತೆ. ನೀವು ಎಷ್ಟಿದ್ರೆ ಅಷ್ಟರಲ್ಲೇ ಮಾಡಿ ಪೂಜೆ. ಏನೋ ನಿಮಗೊಂದು ನೈವೇದ್ಯ, ಏನು ಒಂದಷ್ಟು ಹಾಲು ಸಕ್ಕರೆ, ಇಲ್ಲ ರಸಾವಳಿ, ಇಲ್ಲ ಒಂದು ರವೆ ಉಂಡೆ, ಇಲ್ಲ ಒಂದು ಸ್ವಲ್ಪ ಕರ್ಜಿ, ಏನು ದೇವ್ರಿಗೆ ಎಷ್ಟು ಬೇಕು, ತಟ್ಟೆ ತುಂಬ ಏನು ಬೇಕಾಗಿರಲ್ಲ, ಒಂದು ಮೂರು ನಾಲ್ಕು ಇಟ್ಟರು ಸಾಕು. ಇಷ್ಟು ಮಾಡಿ ದಿನಾ ಸ್ವೀಟ್ ನೈವೇದ್ಯ ಕೊಡಿ ದೇವರಿಗೆ. ಆಮೇಲೆ ಬಂದವ್ರಿಗೂ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಲಾಸ್ಟ್ ದಿನ ಎಲ್ಲರನ್ನು ಕರೀರಿ. ಮತ್ತು ಆಯುಧ ಪೂಜೆ ದಿನ ನಿಮ್ಮ ಮನೇಲಿ ಏನೇನು ಇರುತ್ತೋ ಎಲ್ಲನೂ, ಟಿ ವಿ, ಮಿಕ್ಸಿ, ಫ್ರಿಜ್ಜು, ಎಲ್ಲದಕ್ಕೂ ಪೂಜೆ ಮಾಡಿ. ಎಲ್ಲದಕ್ಕೂ ಪೂಜೆ ಮಾಡಿ. ಮಿಷಿನ್ಗಳಿದ್ರೆ ಟೈಲರಿಂಗ್ ಮಿಷಿನು ಅದಕ್ಕೆ ಮಾಡಿ, ಗಾಡಿಗಳಿಗೆ ಮಾಡಿ, ಎಲ್ಲದಕ್ಕೂ ಮಾಡಿ ಪೂಜೆ ಮಾಡಬೇಕು. ಮಿಷಿನ್ಗಳಿಗೆ ಗಾಡಿಗಳಿಗೆಲ್ಲ ನಿಂಬೆಹಣ್ಣು ಚುಚ್ಚಬೇಕು. ನಿಂಬೆಹಣ್ಣು ಗಾಡಿ ಕೆಳಗಡೆ ಇಟ್ಟು ಗಾಡಿ ಉರುಳಿಸ್ಬೇಕು. ಈ ಥರ ನೀವು ಮಾಡ್ಕೊಂಬರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೋಡಿ, ದೇವಿ ಪೂಜೆಗಳು ತುಂಬ ಮಾಡಬೇಕು. ನಾವು ಯಾರು ಬೇಗ ವರ ಕೊಡದೇ ಇದ್ದರು ದೇವಿ ಮಾತ್ರ ಬೇಗ ಕೊಡ್ತಾರೆ. ಅದಕ್ಕೆ ನೀವು ಈ ಥರ ಮಾಡಿಕೊಳ್ಳ್ರಿ. ಈ ಥರ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ನಾನು ಈ ವರ್ಷ ನಮಗಿರೋದ್ರಿಂದ ನನಗೂ ಬೇಜಾರಾಗಿತ್ತು. ಮುಂದೆ ಹಿಂದಿನ ವರ್ಷ ಎಲ್ಲ ಇರಲಿಲ್ಲ ಹಬ್ಬಗಳೇನು, ಈ ವರ್ಷ ಬಿಡಲ್ಲ, ನಾವು ಮಾಡ್ಕೊತೀವಿ ಎಲ್ಲನೂ. ನಿಮ್ಗೆ ತೋರಿಸ್ತೀನಿ ನಾನು ದಿನ ಯಾವ್ಯಾವ ಥರ ಪೂಜೆ ಮಾಡಿಸ್ತೀನಿ ಅಂತಂದ್ಬಿಟ್ಟು ನಿಮಗೆಲ್ಲರಿಗೂ ತೋರಿಸ್ತೀನಿ. ನೋಡಿ, ಈ ಥರ ನೀವು ಈ ಥರ ಗೊಂಬೆ ಹಬ್ಬ ಇದನ್ನು ನಮ್ಮ ಕರ್ನಾಟಕದಲ್ಲಿ ಮೈಸೂರದಲ್ಲಿ ಅರಮನೆಯಲ್ಲಿ ಮಾಡ್ತಾರಲ್ವಾ, ಅದರಿಂದ ನಾವು ಕರ್ನಾಟಕದವ್ರಿಗೆ ಎಲ್ಲರಿಗೂ ಇದೆ. ನೋಡಿ, ಇದು ಈ ದಸರಾ ಗೊಂಬೆ ಹಬ್ಬ ನಮಗೆ ಜಾಸ್ತಿ ಇರೋದು ಈ ಕಡೆಯವ್ರಿಗೆ. ಬೇರೆ ಕಡೆ ಹೋಲಿಸಿದ್ರೆ ನಮಗೆ ಜಾಸ್ತಿ ಇದೆ. ನೋಡಿ, ಈ ಕಡೆ ಕರ್ನಾಟಕದವ್ರಿಗೆ ಜಾಸ್ತಿ ಗೊಂಬೆ ಹಬ್ಬ ಇರೋದು. ಅದರಿಂದ ನಮ್ಮ ರಾಜ್ಯ ಹಬ್ಬ ಅದು, ನಾವು ಯಾರೂ ಬಿಡಬಾರದು. ಮಾಡ್ಕೊಳ್ಳಿ ಮನೆಯಲ್ಲಿ. ಮತ್ತು ಕಲಶ ಇಡಿ, ಕೆಂಪು ಬ್ಲೌಸ್ ಪೀಸು ಹೊಸದಾಗಿ ತೊಗೊಂಬಂದು ನೀವೇ ಹೊಲಿಸ್ಕೊಂಡು ಹಾಕಿಸ್ಕೊಳ್ರಿ, ಅದನ್ನು ಬ್ಲೌಸ್ ಹಾಕ್ಕೊಳ್ಳಿ. ಈ ಥರ ದೇವಿಗೆ ಒಂಬತ್ತು ದಿನ ಆದಮೇಲೆ ಹತ್ತನೇ ದಿನವೇ ಕದಲಿಸ್ಕೋಬೇಕು. ನಾವು ಒಂಬತ್ತು ದಿನಕ್ಕೆ ಕದಲಿಸ್ಬಾರ್ದು, ದಶಮಿ ದಿನ ರಾತ್ರಿ ಕದಲಿಸ್ಬೇಕು. ನೋಡಿ, ಈ ಥರ ಮಾಡೋದ್ರಿಂದ ನಿಮಗೂ ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇರಲಿ, ನಿಮಗೆ ಏನಾದರೂ ಅನಾನುಕೂಲ ಇದ್ದರೆ ಬೇಡ್ಕೊಳ್ಳಿ ದೇವರಿಗೆ, ಹೇಳಿ ಮತ್ತೆ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಈ ಥರ ಗೊಂಬೆ ಹಬ್ಬ ನೀವು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮು, ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.